It's a fail hack. So you hack. Hello friends, welcome back to my channel. Ivattin ee video dalli naan try maartidini 5 minute crafts avara student hacks. ಇದ್ ಬಂದ್ ಪಾರ್ಟ್ ಟು ಪಾರ್ಟ್ ಒನ್ ನೀವು ಇನ್ನೂ ನೋಡಿಲ್ಲ ಅಂದರೆ ಖಂಡಿತವಾಗೂ ನೋಡ್ಕೊಂಬನ್ನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಹಾಗೂ ನಿಮ್ಮ ಸ್ಕ್ರೀನ್ ಮೇಲೆ ಕಾಣೋ ಐ ಬಟನ್ನಲ್ಲಿ ಪಾಪಪ್ ಆಗ್ತಿರುತ್ತೆ. ಈ ಸ್ಟೂಡೆಂಟ್ ಹ್ಯಾಕ್ಸ್ ನಾನು ಟ್ರೈ ಮಾಡಿ ವರ್ಕ್ ಆಗುತ್ತೋ ವರ್ಕ್ ಆಗಲ್ವಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವರ್ಕ್ ಆಗೋ ಹಾಗೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹ್ಯಾಕ್ ಬಂದು ಹೇಗೆ ಬೇಗ ನಾವು 3D ಕ್ಯೂಬ್ ಇಮೇಜ್ ನ ಡ್ರಾ ಮಾಡಬಹುದು ಅಂತ. ಇಟ್ಸ್ ಎ ಟೈಮ್ ಸೇವಿಂಗ್ ಹ್ಯಾಕ್ ಆಸ್ ವೆಲ್ ಆಸ್ ಎನರ್ಜಿ ಸೇವಿಂಗ್ ಹ್ಯಾಕ್. ಸೊ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನಾನು ಎರಡು ಪೆನ್ ತಗೊಂಡು ಅದನ್ನ ಗಮ್ ಟೇಪ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ಕ್ಯೂಬ್ನ ಡ್ರಾ ಮಾಡ್ತಾ ಇದ್ದೀನಿ. ಒಂದು ಎರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಮೂರನೇ ಸತಿ ಆರಾಮಾಗಿ ಮಾಡ್ಬೋದು 5 ಸೆಕೆಂಡ್ಸಲ್ಲೇ. ನೋಡಿ, ಕ್ಯೂಬ್ ಈ ರೀತಿ ಕಾಣುತ್ತೆ. ನಾನು ಮತ್ತೆ ಇನ್ನೂ ಎರಡು ಸತಿ ಮಾಡಿದ್ದೀನಿ ಕ್ಯೂಬ್ನ, ಫಾಸ್ಟಾಗೆ ನೋಡ್ಬೋದು ನೀವು. ನಮ್ಮ ಫಸ್ಟ್ ಹ್ಯಾಕ್, ನಮ್ಮ ಸೆಕೆಂಡ್ ಹ್ಯಾಕ್ ಬಂದು ನಮ್ಮ ಹತ್ರ ಶಾರ್ಪ್ನರ್ ಇಲ್ಲ ಅಂದ್ರೆ ವೆಜಿಟೇಬಲ್ ಪೀಲರ್ ಯೂಸ್ ಮಾಡಿ ಹೇಗೆ ಶಾರ್ಪ್ ಮಾಡೋದು ಅಂತ. ಸೊ ಹ್ಯಾಕ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಚೆನ್ನಾಗಿರೋ ಪೆನ್ಸಿಲ್ದು ಲೆಡ್ ಮುರಿದಾಕಿ ಅದನ್ನು ಇವಾಗ ವೆಜಿಟೇಬಲ್ ಪೀಲರ್ ತೊಗೊಂಡು ಶಾರ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಶಾರ್ಪ್ ಮಾಡಿದ್ರು ಈ ಪೆನ್ಸಿಲ್ ಮಾತ್ರ ಶಾರ್ಪ್ ಆಗಲಿಲ್ಲ. ಮ್ಯೂಸಿಕ್ ಬಂದು ಪೆನ್ಸಿಲ್ ಕಂಪಾಸ್ ಹ್ಯಾಕ್. ಲೆಟ್ಸ್ ಡೂ ಇಟ್. ಇಲ್ಲಿ ನಾನು 3 ಪೆನ್ಸಿಲ್ಸ್ ಮತ್ತು 3 ರಬ್ಬರ್ ಬ್ಯಾಂಡ್ಸ್ ತೊಗೊಂಡಿದ್ದೀನಿ. 2 ಪೆನ್ಸಿಲ್ ಮಾತ್ರ ಈಕ್ವಲ್ ಲೆಂತ್ ಅಲ್ಲಿ ಇರಬೇಕು. ಅದನ್ನು ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕು. ಇನ್ನೊಂದು ಪೆನ್ಸಿಲ್ನ ಈ ರೀತಿ ಇಟ್ಟು ಅದನ್ನು ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೊಬೇಕು. ಸೊ ಇವಾಗ ನಮ್ಮ ಪೆನ್ಸಿಲ್ ಕಂಪಾಸ್ ರೆಡಿ. ಇವಾಗ ಸರ್ಕಲ್ ಡ್ರಾ ಮಾಡೋಣ. ಸರ್ಕಲ್ ಮಾತ್ರ ಸೂಪರಾಗಿ ಬಂದಿದೆ ನೋಡಿ. ಸೊ ಫ್ರೆಂಡ್ಸ್, ಈ ಹ್ಯಾಕ್ ವರ್ಕ್ ಆಗುತ್ತೆ. ನಿಮ್ಮ ಹತ್ರ ಏನು ಕಂಪಲ್ಸ್ ಇಲ್ಲ ಆದರೆ ಒಂದು ಸರ್ಕಲ್ ಡ್ರಾ ಮಾಡಬೇಕು ಪರ್ಫೆಕ್ಟ್ ಸರ್ಕಲ್ ಅಂದರೆ ಈ ಹ್ಯಾಕ್ನ ಖಂಡಿತವಾಗೂ ಟ್ರೈ. ಹ್ಯಾಕ್ ಬಂದು ನಾವು ಹೇಗೆ ಒಂದು ಪ್ರಿಂಟೆಡ್ ಪೇಪರ್ನ ತೊಗೊಂಡು ಟೇಪ್ ಮೇಲೆ ಸ್ಟಿಕ್ ಮಾಡಿ ಆ ಪೇಪರ್ನ ರಬ್ ಮಾಡಿ ಡಿಸ್ಕಾರ್ಡ್ ಮಾಡಿ ಬರೀ ಆ ಪ್ರಿಂಟೆಡ್ ಪಾರ್ಟ್ ಮಾತ್ರ ಟೇಪ್ ಮೇಲೆ ಕಾಣೋ ಹಾಗೆ ಮಾಡೋದು ಅಂತ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಯಾವ್ದಾದ್ರೂ ಒಂದು ಪ್ರಿಂಟೆಡ್ ಪೇಪರ್ ತೊಗೊಂಡು ಅದ್ರ ಮೇಲೆ ಈ ರೀತಿ ಗಮ್ ಟೇಪ್ನ ಸ್ಟಿಕ್ ಮಾಡಬೇಕು. ಗಮ್ ಟೇಪ್ ಇರೋ ಪಾರ್ಟ್ನ ಮಾತ್ರ ಸಿಸರಿಂದ ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ. ಇವಾಗ ಇದನ್ನು ನೀರಲ್ಲಿ ಹಾಕಿ ನೀಟಾಗಿ ರಬ್ ಮಾಡಬೇಕು. ಸೊ ದಟ್ ಪೇಪರ್ ಏನಿದೆ ಅದೆಲ್ಲ ಹೋಗಿರಬೇಕು. ಇವಾಗ ಈ ಪ್ರಿಂಟ್ ಏನಿದೆ ಅದು ಟೇಪ್ ಮೇಲೆ ಸ್ಟಿಕ್ ಆಗಿದೆ. ಇವಾಗ ಇದನ್ನು ನಾರ್ಮಲ್ ಪ್ರಿಂಟೆಡ್ ಪೇಪರ್ಗೆ ಕಂಪೇರ್ ಮಾಡಿ ತೋರಿಸ್ತೀನಿ ನೋಡಿ. ಇದು ನಾರ್ಮಲ್ ಪೇಪರ್ ಮೇಲಿರೋ ಪ್ರಿಂಟ್, ಇದು ಟೇಪ್ ಮೇಲಿರೋ ಪ್ರಿಂಟ್. ನಾನು ಈ ಹ್ಯಾಕ್ ಟ್ರೈ ಮಾಡಿ ತುಂಬಾ ಕ್ಯೂರಿಯಸ್ ಆಗಿದೆ, ಅದೇ ಥರ ಈ ಹ್ಯಾಕ್ ವರ್ಕು ಕೂಡ ಆಯಿತು. ಸೊ ಲಾಸ್ಟ್ ಹ್ಯಾಕ್ ಬಂದು ನಾವೇನು ಸೆರಾಮಿಕ್ ಟೈಲ್ ಮೇಲೆ ಮಾರ್ಕರಿಂದ ಬರೆದಿದ್ರೆ ಅದನ್ನ ಈಸಿಯಾಗಿ ಹೇಗೆ ರಬ್ ಮಾಡೋದು ಅಂತ. ಸೊ ಈ ಹ್ಯಾಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ.
ಇಲ್ಲಿ ನಾನು ಸೆರಾಮಿಕ್ ಟೈಲ್ ಮೇಲೆ ಏನೋ ಒಂದು ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನ ಟೂತ್ ಪೇಸ್ಟ್ ಹಚ್ಚಿ ಎರೇಸ್ ಮಾಡ್ಕೊತೀನಿ. ನೋಡಿ ಈ ರೀತಿ ಈ ಹ್ಯಾಕ್ ವರ್ಕ್ ಏನೋ ಆಗುತ್ತೆ, ಬಟ್ ನಾನು ಟೂತ್ ಪೇಸ್ಟ್ ಹಾಕ್ದಿರೋ ಹಾಗೆ ಟಿಶ್ಯೂ ಪೇಪರ್ ವೈಪ್ ಮಾಡ್ತಾ ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ಇವಾಗ ಏನೋ ಒಂದು ಡ್ರಾ ಮಾಡ್ಕೊಳ್ಳೋಣ. ಇದನ್ನ ಟೂತ್ ಪೇಸ್ಟ್ ಏನೋ ಹಾಕ್ತೀರಾ ಬರೀ ಟಿಶ್ಯೂಯಿಂದ ವೈಪ್ ಮಾಡಿ ನೋಡೋಣ. ನೋಡಿ ನೀಟಾಗಿ ವೈಪ್ ಆಗ್ತಿದೆ. ಟೂತ್ ಪೇಸ್ಟ್ ಹಾಕ್ದಿರೋ ಹಾಗೆ ಟಿಶ್ಯೂ ಪೇಪರ್ ತೊಗೊಂಡು ವೈಪ್ ಮಾಡಿದ್ರು ಕೂಡ ಅದು ನೀಟಾಗಿ ಎರೇಸ್ ಆಗುತ್ತೆ. ಸೊ ಈ ಹ್ಯಾಕ್ ಇಲ್ಲಿ ನಾನು 5 ಹ್ಯಾಕ್ಸ್ನ ಟೆಸ್ಟ್ ಮಾಡಿ ಅದರ ರಿಸಲ್ಟನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದ್ರು ಫೇವ್ರೇಟ್ ಹ್ಯಾಕ್ ಅಂತ ಅನಿಸಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮತ್ತೆ ನಿಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.